ಒಂದು ಕಡೆ ಮುಡ ಹಗರಣದ ಬಗ್ಗೆ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ ಪ್ರತಿಪಕ್ಷ ಸರ್ಕಾರದ ಮೇಲೆ ಮೂಗಿ ಬಿದ್ದಿದೆ ಈ ನಡುವಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆಯಾ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ರಾಯೇಟಿ ಹೇಳಿದಂತಹ ಮಾತು ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ ಯಾಕೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಈ ಟೈಮ್ ಅಲ್ಲಿ ಕೊಟ್ಟರು ಯಾರೂ ಕೂಡ ಅವರ ರಾಜೀನಾಮೆ ಪಡೆಯೋದಕ್ಕೆ ಆಗೋದಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ನಿಂತು ರಾಯರೆಡ್ಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇನ್ನು ಮೂರು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದಂತೆ ಸಿದ್ದರಾಮಯ್ಯನವರೇ ಟಾರ್ಗೆಟ್ ಆಗ್ತಾ ಇರೋ ಈ ಸಂದರ್ಭದಲ್ಲಿ ರಾಯರೆಡ್ಡಿ ಅವರ ಈ ಸ್ಟೇಟ್ಮೆಂಟ್ ಬಹಳ ಸ್ಫೋಟಕವಾದಂತಹ ಹೇಳಿಕೆ ಆಗ್ತಾ ಇದೆ ಮುಡಾ ಹಗರಣದ ಫೈಟ್ ಮಧ್ಯೆ ಅಧಿಕಾರ ಹಂಚಿಕೆಯ ಬಗ್ಗೆ ಹಾಗಾದ್ರೆ ಚರ್ಚೆ ನಡೀತಾ ಇದೆಯಾ ಪಕ್ಷದ ಒಳಗಡೆ ಏನಾಗ್ತಾ ಇದೆ ಬೆಳವಣಿಗೆ ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಮತ್ತು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರಶಾಂತ್ ನಾಥು ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರಶಾಂತ ನಡೀತಾ ಇದೆ ಈ ಟೈಮ್ ಅಲ್ಲಿ ಬಸವರಾಜ ರಾಯರೆಡ್ಡಿ ಹೇಳಿಕೆ ಇದು ಬೇಕಿತ್ತ ಅಂದ್ರೆ ಮುಡಾ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಟಾರ್ಗೆಟ್ ಆಗ್ತಾ ಇದ್ದಾರೆ ನಿಜ ಈಗ ಮುಖ್ಯಮಂತ್ರಿಗಳ ಬೆನ್ನಿ ನಿಂತಿರುವಂತಹ ನಾಯಕರಿಗೂ ಕೂಡ ಅದು ಆ ಭಯ ಕಾಡ್ತಿದ್ಯಾತ ಇಡೀ ಕ್ರಕ್ಸ್ ಇರೋದೇ ಅಲ್ಲಿ ಎಷ್ಟೇ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿ ಮೈಸೂರಿನಲ್ಲಿ ಸಮಾವೇಶ ನಡೆಸಿದರೂ ಕೂಡ ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗರನ್ನು ಕಾಡ್ತಾ ಇರೋ ಪ್ರಶ್ನೆ ಏನು ಅಂತಂದರೆ ನಾಳೆ ಒಂದು ವೇಳೆ ಈ ಪ್ರಕರಣ ನ್ಯಾಯಾಲಯಕ್ಕೆ ಹೋದಾಗ ತನಿಖೆಗೆ ಏನಾದರೂ ಅವಕಾಶ ಸಿಕ್ಕಲ್ಲಿ ಆಗ ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಇವತ್ತು ಕೇವಲ ಆರೋಪಗಳಿವೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನನ್ನು ಕೂಡ ಕೊಟ್ಟಿಲ್ಲ ಈಗ ರಣದೀಪ್ ಸುರ್ಜೇವಾಲಾ ಮೈಸೂರಿಗೆ ಬಂದರು ಡಿ ಕೆ ಶಿವಕುಮಾರ್ ಭಾಷಣವನ್ನು ಮಾಡ್ತಾ ಹೇಳ್ತಾ ಇದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರಿಂದ ರಾಜೀನಾಮೆ ಪಡೆಯುವ ಅಗತ್ಯ ಇಲ್ಲ ಅಂತಕ್ಕಂಥದ್ದು ಆದರೆ ಮುಂಬರುವ ದಿನಗಳಲ್ಲಿ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಒಂದು ವೇಳೆ ರಾಜ್ಯಪಾಲರು ಕೊಟ್ಟರೆ ಆಗ ಕೋರ್ಟ್ಗಳಲ್ಲಿ ನಡೆಯುವ ಬೆಳವಣಿಗೆಗಳೇನು ಆಗ ಹೈಕಮಾಂಡ್ ಯಾವ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಮುಖ್ಯ ಆಗತ್ತೆ ಸ್ವಲ್ಪ ಎರಡು ಸಾವಿರದ ಹನ್ನೊಂದಕ್ಕೆ ಹೋದರೆ ಯಾವಾಗ ಯಡಿಯೂರಪ್ಪನವರ ವಿರುದ್ಧ ಈ ಒಂದು ಪ್ರೇರಣಾ ಟ್ರಸ್ಟ್ನ ಆರೋಪ ಬಂತು ಆಗ ಬಿ ಜೆ ಪಿ ಹೈಕಮಾಂಡ್ ಯಡಿಯೂರಪ್ಪನವರ ಇದೇ ಇದೇ ಟೋನ್ನಲ್ಲೇ ಯಡಿಯೂರಪ್ಪನವರ ವಿರುದ್ಧ ಷಡ್ಯಂತ್ರ ನಡೆಸ್ತಾ ಇದೆ ಕಾಂಗ್ರೆಸ್ಸು ಒಬ್ಬ ಲಿಂಗಾಯತ ನಾಯಕನನ್ನು ಸಹಿಸ್ಕೊಳ್ಳಿಕ್ಕೆ ಇಲ್ಲ ಈ ಎಲ್ಲ ವಿಚಾರಗಳನ್ನು ಆಗ ಬಿ ಜೆ ಪಿ ಹೈಕಮಾಂಡ್ ಹೇಳಿತ್ತು ಆದರೆ ಯಾವಾಗ ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಟ್ಟರು ಅದಾದ ನಂತರ ಲೋಕಾಯುಕ್ತ ರಿಪೋರ್ಟ್ ಬಂತು ಜುಲೈ ಕೊನೆಯ ವಾರದಲ್ಲಿ ಜಸ್ಟಿಸ್ ಸಂತೋಷ್ ಹೆಗಡೆಯವರ ರಿಪೋರ್ಟ್ ಬಂತು ಆ ರಿಪೋರ್ಟ್ನಲ್ಲಿ ಯಾವಾಗ ಯಡಿಯೂರಪ್ಪನವರ ಹೆಸರು ಬಂತು ಆಗ ಅವತ್ತು ರಾತ್ರಿ ನಿತಿನ್ ಗಡ್ಕರಿ ದಿಲ್ಲಿಗೆ ಕರೆಸಿ ಯಡಿಯೂರಪ್ಪನವ್ರು ಹೇಳಿದರು ತುಂಬ ಆಗುತ್ತೆ ನೀವು ರಾಜೀನಾಮೆಯನ್ನು ಕೊಡಿ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತು ಸಿದ್ದರಾಮಯ್ಯನವರನ್ನ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಇವೆಲ್ಲ ಒಂದು ರೀತಿ ಕಾಂಗ್ರೆಸ್ ಜೊತೆಗೆ ನಿಂತ್ಕೊಂಡಿದೆ ಹೋರಾಟವನ್ನು ನಡೆಸ್ತಾ ಇದೆ ಅದು ಎಷ್ಟು ಎಲ್ಲಿ ಎಲ್ಲಿಯವರೆಗೆ ಒಂದು ವೇಳೆ ನಾಳೆ ಈ ಪ್ರಕರಣ ಏನಾದರೂ ಸಿ ಬಿ ಐಗೆ ಹೋದರೆ ಆ ರೀತಿಯ ಕಾನೂನಿನ ಒಂದು ಚಕ್ರ ಏನಾದರೂ ತಿರುಗಿದರೆ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಕೋರ್ಟ್ನಲ್ಲಿ ಆ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ಗೆ ಸ್ಟೇ ಕೊಡದೇ ಹೋದರೆ ಆಗ ಸಿದ್ದರಾಮಯ್ಯನವರ ಬಳಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಬಳಿ ಉಳಿಯುವ ವಿಕಲ್ಪಗಳೇನು ಈ ಪ್ರಶ್ನೆ ಸಿದ್ದರಾಮಯ್ಯನವರನ್ನೂ ಕಾಡ್ತಾ ಇದೆ ಸಿದ್ದರಾಮಯ್ಯನವರ ಬೆಂಬಲಿಗರನ್ನು ಕೂಡ ಕಾಡ್ತಾ ಇದೆ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವ್ರಿಗಿರ್ತಕ್ಕಂಥ ಆಶಾವಾದ ಏನು ಪೊಲಿಟಿಕಲಿ ಮೋಟಿವೇಟೆಡ್ ಅಂದುಕೊಂಡು ರಾಜ್ಯಪಾಲರು ಒಂದು ವೇಳೆ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಟ್ಟರೂ ಕೂಡ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಸ್ಟೇ ಕೊಡ್ಬೋದು ಯಾಕಂದರೆ ಯಾವುದೇ ಕ್ವಿಡ್ ಪ್ರೋಕೋ ಇಲ್ಲ ಭ್ರಷ್ಟಾಚಾರ ಅಂತಕ್ಕಂಥದ್ದಿಲ್ಲ ಸ್ವಜನ ಪಕ್ಷಪಾತದ ಆರೋಪಗಳನ್ನು ಹೊರಿಸ್ಬೋದು ಆದರೆ ಅದಕ್ಕೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಲಾಗೂ ಆಗತ್ತಾ ಅಂತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗೆ ಆಶಾವಾದ ಆದರೆ ನಾಳೆ ಕೋರ್ಟ್ಗಳಿದನ್ನು ಹೇಗೆ ವ್ಯಾಖ್ಯಾನಿಸ್ತವೆ ಅಂತಕ್ಕಂಥದ್ದು ಇಡೀ ಪ್ರಕರಣದ ದೃಷ್ಟಿಯಿಂದ ಮುಖ್ಯ ಆಗುತ್ತೆ ಆ ದೃಷ್ಟಿಯಿಂದ ಬಸವರಾಜ ಅವರ ಹೇಳಿಕೆಯನ್ನು ನೋಡಬೇಕಾಗತ್ತೆ ರಾಯರೆಡ್ಡಿ ಹೇಳ್ತಾ ಇದ್ದರೆ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು ಅಪ್ಪಿತಪ್ಪಿಯೂ ಕೂಡ ಡಿ ಕೆ ಶಿವಕುಮಾರ್ ಆಗಲಿ ಪರಮೇಶ್ವರ ಆಗಲಿ ಆ ವಿಷಯವನ್ನು ವೇದಿಕೆಯ ಮೇಲಿಂದ ಹೇಳಲಿಲ್ಲ ಅವರೇನು ಹೇಳಿದರು ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಈಗ ಪಡಿತಕ್ಕಂಥ ಅಗತ್ಯ ಇಲ್ಲ ಈಗ ಪಡಿತಕ್ಕಂಥ ಅಗತ್ಯ ಇಲ್ಲ ಸ್ಪಷ್ಟತೆ ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ರಾಜಕಾರಣ ಹೇಗೆ ತಿರುಗತ್ತೆ ಆಗ ಹೈಕಮಾಂಡ್ ಏನು ಹೇಳುತ್ತೆ ಆಗ ಅಕ್ಕಪಕ್ಕದ ಕಾಂಗ್ರೆಸ್ ನಾಯಕರ ಅಂಬೋಣ ಏನು ಇದೆಲ್ಲವೂ ಕೂಡ ಮುಖ್ಯ ಆಗುತ್ತೆ ಮತ್ತು ಸಿದ್ದರಾಮಯ್ಯನವರಂಥ ಒಬ್ಬ ಸೀಸನ್ಡ್ ಪೊಲಿಟೀಷಿಯನ್ಗೆ ಸಿದ್ದರಾಮಯ್ಯನವರಂಥ ಜನತಾ ಪರಿವಾರವನ್ನು ಮತ್ತು ಕಾಂಗ್ರೆಸ್ಸನ್ನು ಎರಡನ್ನೂ ಹತ್ತಿರದಿಂದ ನೋಡಿರ್ತಕ್ಕಂಥ ಒಬ್ಬ ರಾಜಕಾರಣಿಗೆ ಇವೆಲ್ಲ ವಿಷಯಗಳು ಗೊತ್ತಿಲ್ಲ ಅಂತೇನಿಲ್ಲ ಆದರೆ ಅವರೂ ಕೂಡ ಸಮಯಕ್ಕೆ ಕಾಯ್ತಾ ಇದ್ದಾರೆ ನೀರು ಉಕ್ಕಿ ಬಂದಾಗ ಬ್ರಿಡ್ಜನ್ನು ದಾಟಬೇಕಾಗತ್ತೆ ಆ ಸಂದರ್ಭದಲ್ಲಿ ಹೇಗೆ ದಾಟೋದು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ಬೋದು ಈ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರು ಮಾಡ್ತಾ ಇರೋದೇನು ವಿಪಕ್ಷಗಳ ವಿರುದ್ಧ ಒಂದು ನರೇಟಿವನ್ನು ಫಿಕ್ಸ್ ಮಾಡ್ತಾ ನನಗೆ ಜನಮಾನಸದ ಬೆಂಬಲ ಇದೆ ಅಂತಕ್ಕಂಥದ್ದನ್ನು ಹೇಳುವ ಪ್ರಯತ್ನವನ್ನು ಈ ಮೈಸೂರು ಸಮಾವೇಶದ ಮೂಲಕ ಮಾಡಿದ್ದಾರೆ ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ ನೋ ಡೌಟ್ ಸಿದ್ದರಾಮಯ್ಯನವರಷ್ಟು ಜನಪ್ರಿಯ ನಾಯಕ ಇವತ್ತು ಕಾಂಗ್ರೆಸ್ನಲ್ಲಿ ಯಾರೂ ಇಲ್ಲ ಇಸ್ ಅ ಅನ್ಡೌಟೆಡ್ಲಿ ಎ ಮಾಸ್ ಲೀಡರ್ ಎ ಕ್ರೌಡ್ ಪುಲ್ಲರ್ ಆದರೆ ಕಾನೂನಿನ ಟ್ಯಾಂಗಲ್ಗಳಲ್ಲಿ ಸಿಲುಕುಕೊಂಡಾಗ ಏನಾಗುತ್ತೆ ಅದು ಮುಖ್ಯ ಆ ದೃಷ್ಟಿಯಿಂದ ರಾಯರೆಡ್ಡಿ ಅವರ ಹೇಳಿಕೆ ಬಹಳ ಮುಖ್ಯ ಹಗರಣದ ವಿಚಾರದಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಸಿಎಂ ಕೂಡ ಮಾಡಿದ್ರು ಜಾತಿ ರಾಜಕಾರಣ ಕಾರ್ಡ್ ಪ್ಲೇ ಮಾಡಿದ್ರು ಬಿ ಕೆ ಹರಿಪ್ರಸಾದ್ ವರ್ಷಾನ್ಗಟ್ಲೆ ಆಗಿತ್ತು ಬಿ ಕೆ ಹರಿಪ್ರಸಾದ್ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಿರ್ಲಿಲ್ಲ ಆದ್ರೆ ನಿನ್ನೆ ಒಂದು ಅಚ್ಚರಿ ಬೆಳವಣಿಗೆ ಆಯಿತು ಕರೆಸಿ ಮಾತಾಡಿದ್ರು ಒಂದು ತಾಸು ಮಾತಾಡಿದ್ರು ಎಲ್ಲ ಹೌದು ಇವತ್ತು ಕಾರ್ಯಕ್ರಮದ ವೇದಿಕೆಯಲ್ಲೂ ಬಿ ಕೆ ಹರಿಪ್ರಸಾದ್ ಇದ್ರು ಬಟ್ ಮತ್ತೊಂದು ಅಚ್ಚರಿ ಅಂದ್ರೆ ಒಂದು ಸಲವು ಸಿದ್ದರಾಮಯ್ಯ ಹೆಸರು ಪ್ರಸ್ತಾಪ ಮಾಡಲಿಲ್ಲ ಅವ್ರ ಭಾಷಣದಲ್ಲಿ ಪ್ರತಿಪಕ್ಷದ ವಿರುದ್ಧ ಮಾತಾಡಿದ್ರು ಹೌದು ಆದ್ರೆ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತಾಡಿಲ್ಲ ನೋಡಿ ನೀವು ಅಷ್ಟು ಮಾರ್ಜಿನ್ ಪಾಲಿಟಿಕ್ಸ್ನಲ್ಲಿ ಕೊಡಲೇಬೇಕಾಗತ್ತೆ ಕಳೆದ ಆರು ಏಳು ವರ್ಷಗಳಿಂದ ಹರಿಪ್ರಸಾದ್ ಸಿದ್ದರಾಮಯ್ಯನವ್ರ ನಡುವೆ ಭಾಳ ಕಟುವಾದ ಅಭಿಪ್ರಾಯಗಳು ಒಬ್ಬರಿಗೊಬ್ಬರ ಬಗ್ಗೆ ಇತ್ತು ನಿನ್ನೆ ಹರಿಪ್ರಸಾದ್ರನ್ನು ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಈಗ ಏನು ಹೇಳಿದರೆ ಸಂಪುಟದಲ್ಲಿ ಅವಕಾಶ ಕೊಡ್ತೀವಂತ ಹೇಳಿದಾರೋ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಬಯಸ್ತಾ ಇತ್ತು ಹರಿಪ್ರಸಾದ್ ಕೂಡ ಈಗ ಬಂದು ಸಿದ್ದರಾಮಯ್ಯನವ್ರ ಜೊತೆ ನಿಲ್ಲಿ ಅಂತಕ್ಕಂಥದ್ದನ್ನು ಬಯಸ್ತಾ ಇತ್ತಾ ಮುಂಬರುವ ರಾಜಕಾರಣದ ದೃಷ್ಟಿಯಿಂದ ಹರಿಪ್ರಸಾದ್ ಕೂಡ ಅದಕ್ಕೆ ಅದಕ್ಕೊಪ್ಕೊಂಡ್ರ ಇವೆಲ್ಲವೂ ಭವಿಷ್ಯದ ಪ್ರಶ್ನೆಗಳು ಆದರೆ ನಿಶ್ಚಿತವಾಗಿ ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದರ ನಡುವೆ ನಿನ್ನೆ ತಡರಾತ್ರಿ ನಡೆದಿರ್ತಕ್ಕಂಥ ಮಾತುಕತೆಯಲ್ಲಿ ಜಗಳ ಬಗೆಹರಿದಿರ್ತಕ್ಕಂಥದ್ದು ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಬೆಳವಣಿಗೆ ಬಿ ಜೆ ಪಿಯನ್ನು ತೆಗೆದುಕೊಂಡ್ರೆ ಯತ್ನಾಳ್ ಮತ್ತು ವಿಜೇಂದ್ರ ನಡುವೆ ಎಷ್ಟೇ ತೆರೆಯ ಹಿಂದೆ ಮಾತುಕತೆಗಳ ಪ್ರಯತ್ನ ನಡೆದರೂ ಕೂಡ ಅದು ಯಶಸ್ವಿ ಆಗ್ತಾ ಇಲ್ಲ ಆ ದೃಷ್ಟಿಯಿಂದ ನೋಡಿದಾಗ ಸಿದ್ದರಾಮಯ್ಯನವರು ಜೊತೆಗೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೋ ಡೌಟ್ ಸಿದ್ದರಾಮಯ್ಯನವ್ರಿಗೆ ಇದೊಂದು ಅಗ್ನಿ ಪರೀಕ್ಷೆ ಅವ್ರಿಗೂ ಕೂಡ ಇದರ ಸ್ಪಷ್ಟ ಅರಿವಿದೆ ಈ ಬರೀ ಈ ಸಮಾವೇಶದ ಮೂಲಕ ಅವ್ರು ಉಳ್ಕೊಂಡ್ಬಿಡ್ತಾರೆ ಅಂತಕ್ಕಂಥದ್ದು ಇಲ್ಲ ಸಮಾವೇಶ ಎಷ್ಟೇ ಯಶಸ್ವಿಯಾದರೂ ಕೂಡ ನಾಳೆ ಕಾನೂನಿನ ದೃಷ್ಟಿಯಿಂದ ಏನಾಗುತ್ತೆ ಅದು ಸಿದ್ದರಾಮಯ್ಯನವರ ಕುರ್ಚಿಯನ್ನು ಉಳಿಸುತ್ತಾ ಉಳಿಸಲ್ವ ಆಗ ನಿಜಕ್ಕೂ ಅಂದರೆ ಕಾರ್ಡ್ಸ್ಗಳು ಹೊರಗೆ ಬರೋದು ಆಗ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಕಾನೂನಿನ ದೃಷ್ಟಿಯಿಂದ ಕೋರ್ಟ್ಗಳು ಹೇಗೆ ವ್ಯಾಖ್ಯಾನ ಮಾಡ್ತವೆ ಸಿದ್ದರಾಮಯ್ಯನವ್ರಿಗೆ ಅದರಲ್ಲಿ ರಿಲೀಫ್ ಸಿಗುತ್ತಾ ಅಥವಾ ಸಿದ್ದರಾಮಯ್ಯ ಒಂದಿಲ್ಲೊಂದು ಟ್ಯಾಂಗಲ್ನಲ್ಲಿ ಸಿಲ್ಕೊಳ್ತಾರ ಆಗ ಹೈಕಮಾಂಡ್ ಏನು ಮಾಡುತ್ತೆ ದಟ್ ದಟ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಅನ್ಸುತ್ತೆ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲಾ ಡೀಟೇಲ್ಸ್ ಗೆ ಒಟ್ಟಾರೆ ಈಗ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ ಒಬ್ಬೊಬ್ರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ನೋಡಿದ್ರೆ ಈ ಆನೆಗಳಿಗೆ ಹಲ್ಗಳಿರುತ್ತಲ್ಲ ತೋರಿಸೋ ಹಲ್ಲೆ ಬೇರೆ ತಿನ್ನೋ ಹಲ್ಲೆ ಬೇರೆ ಅಂತ ಆ ರೀತಿಯಾಗಿದೆ ನಮ್ಮ ರಾಜಕಾರಣಿಗಳ ಸ್ಟೇಟ್ಮೆಂಟ್ ಪಕ್ಷದ ಒಳಗೊಳಗೆ ಮೇಲ್ನೋಟಕ್ಕೆ ಬೆಂಬಲ ಕೊಟ್ಟರು ಕೂಡ ಒಳಗೊಳಗೆ ರಾಜಕಾರಣವನ್ನ ಬಹಳ ಜೋರಾಗಿ ಮಾಡ್ತಾ ಇದ್ದಾರೆ ಇವತ್ತು ಮೈಸೂರಿನಲ್ಲಿ ಕಾಂಗ್ರೆಸ್ ಸಮಾವೇಶ ನಾಳೆ ಬೆಳಗಾದ್ರೆ ಬಿಜೆಪಿ ಜೆಡಿಎಸ್ ಸಮಾರೋಪ ಸಮಾವೇಶ ನಡೆಸೋದಕ್ಕೆ ತಯಾರಿ ಆಗ್ತಾ ಇದೆ ಏನೆಲ್ಲ ಆಗತ್ತೆ ಅನ್ನೋ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದ್ರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನ ಮುಗಿಸುವಂತಹ ಸಮಯ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್